ಅಶ್ವಿನಿ ಮಾತಾಡ್ತಿರೋದು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಿಮಗೊಂದು ಒಳ್ಳೆ ಜಾಗ ಅಂತ ತೋರಿಸ್ತೀನಿ. ಯಾರು ಐ ಮೀನ್ ಎಲ್ಲರೂ ಬಿರಿಯಾನಿ ಪ್ರಿಯರೇ. ಸೊ ನಿಮಗೊಂದು ಒಳ್ಳೆ ಬಿರಿಯಾನಿ ಪ್ಲೇಸ್ನ ನಿಮ್ಗೆ ತೋರಿಸ್ಕೊಡ್ತೀನಿ. ಬಿರಿಯಾನಿ ಜೊತೆ ಹಲವಾರು ಆಪ್ಷನ್ಸ್ಗಳಿರೋಂಥದ್ದು ನಾನು ತೋರಿಸ್ಕೊಡ್ತೀನಿ. ಆ್ಯಂಡ್ ಅದರದ್ದು ಪ್ರೈಸ್ಗಳನ್ನ ತಿಳಿಸ್ಕೊಡ್ತೀನಿ. ಆ್ಯಂಡ್ ಲೊಕೇಶನ್ನು ಕೂಡ ಮೆನ್ಷನ್ ಮಾಡ್ತೀನಿ ಗೈಸ್. ನಾವು ಬಂದಿರೋದು ಎಲ್ಲಿಗೆ ಅಂದರೆ ಕುಮಾರ್ ಮೆಸ್, ಅಂದರೆ ಕುಮಾರ್ ದಮ್ ಬಿರಿಯಾನಿಗೆ ಬಂದಿರೋದು. ಇವರು ಬಿರಿಯಾನಿಗಳನ್ನ ಸೌದೆ ಒಲೆಯಲ್ಲಿ ಮಾಡ್ತಾರೆ, ಹಳೆ ಕಾಲದಲ್ಲಿ ಮಾಡ್ದಂಗೆ. ಆಮೇಲೆ ನಾವು ಒಳಗಡೆ ಹೋದ್ವಿ. ಒಳಗಡೆ ಹೋಗಿದ್ದೆ, ನಾನೇನೇನು ಆರ್ಡ್ರ್ ಮಾಡಿದೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಒಳಗಡೆ ಹೋಗಿದ್ದೆ, ಅಲ್ಲಿ ಬಿಲ್ಲಿಂಗ್ ಹತ್ರ ಒಬ್ಬರು ಅಂಕಲ್ ಕೂತಿರ್ತಾರೆ, ಅವ್ರ ಹತ್ರ ಆರ್ಡ್ರನ್ನ ಹೇಳಿದೆ. ನಾವು ಆರ್ಡ್ರ್ ಪ್ಲೇಸ್ ಮಾಡಿದ್ದು ಮಟನ್ ಬಿರಿಯಾನಿ, ಕರಿ ದೋಸೆ, ಮತ್ತು ಇಡ್ಲಿ ಚಿಕನ್ ಕರಿ, ಮತ್ತು ಒಂದು ಕಬಾಬ್ ಸ್ಟಾರ್ಟರ್ಸು. ಲೈಕ್ ಅಷ್ಟೇ ಆಪ್ಷನ್ ಇದ್ದಿದ್ದು. ಲೇಟ್ ನೈಟ್ ಆಗಿಬಿಟ್ಟಿತ್ತು, ಇನ್ನೇನು ಕ್ಲೋಸಿಂಗ್ ಟೈಮ್ ಆಗಿತ್ತು. ಸೊ ಅದಕ್ಕೆ ಬಿಲ್ ಆದಮೇಲೆ ಅವ್ರು ನಮಗೆ ಕೂಪನ್ಗಳು ಕೊಡ್ತಾರೆ. ಆ ಕೂಪನ್ನ ತೊಗೊಂಡೋಗ್ಬಿಟ್ಟು ಅಲ್ಲಿ ಶೆಫ್ ಹತ್ರ ಕೊಟ್ಟರೆ ಅವರು ಆ ಕೂಪನ್ನ ಇಸ್ಕೊಂಡ್ಬಿಟ್ಟು ನಮ್ಮ ಆರ್ಡ್ರನ್ನ ಒಂದೊಂದ್ಸರಿ ಕೇಳಿಸ್ಕೊಂಡು ಕೊಡ್ತಾರೆ. ಮಟನ್ ಬಿರಿಯಾನಿ, ಇಡ್ಲಿ ಚಿಕನ್ ಕರಿ, ದೋಸೆ ಕರಿ ದೋಸೆ, ಮತ್ತು ಕಬಾಬ್ ಮಾಡ್ಕೊಂಡ್ವಿ. ಬನ್ನಿ ಒಂದೊಂದರಲ್ಲಿ ಟೇಸ್ಟ್ ಮಾಡಿ ಹೇಳ್ತೀನಿ. ನಿಮಗೆ ಫಸ್ಟಿಗೆ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಇಡ್ಲಿಯಲ್ಲಿ. ನೋಡೋಕ್ಕೆ ತುಂಬ ಸಾಫ್ಟಾಗಿ ಆ್ಯಂಡ್ ವೆರಿ ಡೆಲಿಕೇಟ್ ಆಗಿತ್ತು, ವೈಟ್ ಆಗಿ. ಅದು ನೋಡಿನೇ ಟೆಂಪ್ಟ್ ಆಯಿತು. ಬಿಸಿ ಬಿಸಿಯಾಗಿ ಬಾಯಲ್ಲಿಟ್ಟರೆ ಸ್ವರ್ಗ ನೋಡಿದಂಗಿದೆ, ಹಂಗೆ ಮೆಲ್ಟ್ ಆಗಿಬಿಡ್ತು. ನೆಕ್ಸ್ಟು ಕರಿ ದೋಸೆ ನೋಡೋಣ. ಇಲ್ಲಿಂದು ಇನ್ನೊಂದು ಏನು ಅಡ್ವಾಂಟೇಜ್ ಅಂದರೆ ಇಲ್ಲಿ ಒಲೆಯಲ್ಲಿ ಮಾಡ್ತಾರೆ, ಅಂದರೆ ಹಳೆ ಕಾಲದಲ್ಲೆಲ್ಲ ಗ್ಯಾಸ್ ಎಲ್ಲ ಇರಲಿಲ್ಲ. ಆ ಥರ ಕರಿ ದೋಸೆ ಕೂಡ ಚೆನ್ನಾಗಿದೆ. ನೆಕ್ಸ್ಟು ನಮ್ಮ ಮೈನು ಮಟನ್ ಬಿರಿಯಾನಿ. ಸ್ವಲ್ಪ ರೈಸ್ಗೆ ಪೀಸು ನಮ್ಮ ರೈತ ಇಟ್ಕೊಂಡು ಇಡ್ಲಿ ತಿಂತಾ ಇದ್ರೆ ಅದ್ಭುತ. ಎಷ್ಟು ನೋಡಕ್ಕೆ ಎಷ್ಟು ಕ್ಯೂಟಾಗಿ ಸಾಫ್ಟಾಗಿ ಕಾಣಿಸಿದ್ಯೋ ಅದೇ ಥರ ರುಚಿ ಏನಿರೋದು. ಮ್ಯಾಲೆ ಇಟ್ಕೊಂತಿದ್ರೆ ಮೆಲ್ಟ್ ಆಗ್ತಿದೆ ಗೈಸ್. ಇಲ್ಲಿ ನಮ್ಮ ಚಿಕನ್ ಪೇಸ್ಟ್ನ ನೋಡೋಣ, ಗ್ರೇವಿ ಜೊತೆ ಅಲ್ಲಾಡಿಸ್ಬಿಟ್ಟು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಅಜ್ಜಿ ಸಿನಿಸಿ ಇದನ್ನೇನು ಒಂಚೂರು ಚೆನ್ನಾಗಿ ಇಟ್ಬಿಟ್ಟು ಒಂದು ಈರುಳ್ಳಿ ಇಟ್ಬಿಟ್ಟು ನಮ್ಮ ಸಿಹಿ ಕಾಯಿ ಚಂದ್ರ ಎರಡಂಗೆ ಆಗಬೇಕು. ಓಕೆ, ಒಂದು ಒಳ್ಳೆ ಡಿನ್ನರ್ ಆಯಿತು. ಇವಾಗ ನಿಮಗೆ ಪ್ರೈಸಸ್ನೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಆ್ಯಂಡ್ ಇದರದ್ದು ಟೈಮಿಂಗ್ಸ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲೇ ಮೆನ್ಷನ್ ಮಾಡಿರ್ತೀನಿ. ಇದೇ ಥರ ಮತ್ತಷ್ಟು ವೀಡಿಯೋಗಳನ್ನ ನೋಡೋಕ್ಕೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ಫರ್ದರ್ ವೀಡಿಯೋಲಿ ಮೀಟ್ ಆಗ್ತೀನಿ. ಅಲ್ಲಿ ಅಂಟಿಲ್ ದೆನ್ ವಾಚ್ ಮೈ ಚಾನೆಲ್ ಅಶು ವ್ಲಾಗ್ಸ್. ಟಾಟಾ, ಬಾಯ್ ಬಾಯ್.